ವೇದವ್ಯಾಸ ಗುಣಾವಾಸ ವಿಧ್ಯಾಧೀಶ ಸತಾಂವಶ ರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ ಗುರುಭ್ಯೋ ನಮಃ ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನ ಭವಿಷ್ಯದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರು ಇಂದಿನ ದ್ವಾದಶ ರಾಶಿಯ ಮಾರ್ಗದರ್ಶನದ ಚಿಂತನೆಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಗಮನಿಸೋಣ ಮೊದಲನೆಯದ್ದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ವೃತ್ತಿಜೀವನದಲ್ಲಿ ಸಮಾಧಾನದ ಫಲದ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರಲಿಕ್ಕುಂಟು ದಾಂಪತ್ಯ ಜೀವನದಲ್ಲಿಯೂ ಕೂಡ ಹಾಗೆ ಸೌಖ್ಯ ಫಲಗಳು ಹೇಳುವಂತಹ ಫಲಗಳು ಅನುಭವಕ್ಕೆ ಬರಲಿಕ್ಕುಂಟು ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅಭಿವೃದ್ಧಿಯ ಫಲ ಹೇಳುವಂಥದ್ದು ಅರ್ಥಾತ್ ಪ್ರಗತಿಯ ಫಲ ಹೇಳುವಂಥದ್ದು ಆರ್ಥಿಕತೆಯ ಒಳಹರಿವಿನ ಫಲ ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು ಇನ್ನು ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣದ ಫಲಗಳು ಕೂಡ ನಿಮ್ಮ ಅನುಭವಕ್ಕೆ ಬರಲಿಕ್ಕಿದೆ ಜೊತೆ ಜೊತೆಗೆ ಅನಿರೀಕ್ಷಿತವಾದಂತಹ ಆರ್ಥಿಕ ನಷ್ಟ ಫಲಗಳು ಕೂಡ ಸಾಧ್ಯತೆಗಳು ತಳ್ಳಿ ಹಾಕುವ ಹಾಗಿಲ್ಲ ಯಾವುದೋ ಒಂದು ನಿಮಿತ್ತವಾಗಿ ಝಡ್ ಕಾರಣದ ನಿಮಿತ್ತವಾಗಿ ಹಣವನ್ನು ನಷ್ಟಪಡಿಸಿಕೊಳ್ಳುವಂತಹ ಯೋಗಗಳು ಭೂಮಿ ಇತ್ಯಾದಿ ಸಂಬಂಧಪಟ್ಟ ಹಾಗೆ ಏನಾದರೂ ಯೋಜನೆ ಯೋಚನೆಗಳಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾದಂತಹ ಅವಶ್ಯಕತೆಗಳಿದ್ದಾವೆ ತಾವುಗಳು ಗೋವುಗಳಿಗೆ ಮೇವನ್ನು ನೀಡುವಂತಹ ಕೆಲಸವನ್ನು ಇಂದಿನ ದಿನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ವೃಷಭ ರಾಶಿ ರಾಶಿಯ ಪತಿ ಷ್ಠಪತಿ ಷಷ್ಠಾವದಲ್ಲಿ ಉದಯ ಪಂಚಮದಲ್ಲಿ ಕೇತು ಮಕ್ಕಳಿಂದ ಎಲ್ಲಿಯೋ ಒಂದು ರೀತಿಯಲ್ಲಿ ಅಸಮಾಧಾನದ ಒಂದು ಸ್ಥಿತಿಯ ಫಲ ಅರ್ಥಾತ್ ಅವರ ಚಟುವಟಿಕೆಗಳು ನಿಮಗೆ ನೋವನ್ನು ಕೊಡುವಂಥದ್ದು ಅತೃಪ್ತಿಯನ್ನು ಕೊಡುವಂತಹ ಸ್ಥಿತಿಯ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ಇರುವುದಿಲ್ಲ ಅಧ್ಯಯನಕ್ಕೆ ಪೂರಕ ವಾತಾವರಣ ಹೇಳುವಂಥದ್ದು ಖಂಡಿತ ಅಸಾಧ್ಯ ಇನ್ನು ಕಲೆ ಕ್ರೀಡೆ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿರುವಂಥವರಿಗೆ ಸಮಾಧಾನ ಮತ್ತು ಪುರಸ್ಕಾರ ಮತ್ತು ಮನ್ನಣೆಗಳು ಇದೆಲ್ಲವುದು ಕೂಡ ಪ್ರಾಪ್ತವಾಗುವಂತಹ ಯೋಗಗಳು ಕಂಡುಬರ್ತಾ ಇದ್ದಾವೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾದಂಥ ಅವಶ್ಯಕತೆಗಳಿದ್ದಾವೆ ದಾಂಪತ್ಯದಲ್ಲಿಯೂ ಕೂಡ ಸಣ್ಣ ಪುಟ್ಟ ಕಸಿವಿಸಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು ನೀವುಗಳು ಅರ್ಥಾತ್ ಒಂದಷ್ಟು ಪ್ರಕೃತಿ ದತ್ತವಾದಂತಹ ಪಕ್ಷಿಗಳು ಇರ್ತಾವೆ ಪಕ್ಷಿಗಳಿಗೆ ಕಾಳುಗಳನ್ನು ಏನು ಆಹಾರ ರೂಪದಲ್ಲಿ ಒದಗಿಸುವಂಥದ್ದು ಬೇಕಾದಷ್ಟು ಪ್ರಕೃತಿದತ್ತವಾದಂತಹ ಪಕ್ಷಿಗಳಿರ್ತವೆ ಆ ಪಕ್ಷಿಗಳಿಗೆ ಆಹಾರಗಳನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ದಾಂಪತ್ಯ ಜೀವನದಲ್ಲಿ ಶುಭ ಫಲಗಳು ಕರ್ಮಕ್ಷೇತ್ರದಲ್ಲಿ ಒಂದಷ್ಟು ಕಿರಿಕಿರಿಯ ಫಲಗಳು ಹೇಳುವಂಥದ್ದುಂಟು ಅಂತಂದರೆ ಏನೋ ಒಂದು ರೀತಿಯಲ್ಲಿ ಅಸಮಾಧಾನ ಹೇಳುವಂಥದ್ದು ವೃತ್ತಿರಂಗದಲ್ಲಿರ್ತದೆ ಹಾಗಂತ ಆರ್ಥಿಕತೆಗೆ ತೊಂದರೆ ಆಗುವುದಿಲ್ಲ ಸಂಪತ್ತಿನ ಭಾವದ ಅಧಿಪತಿ ಶುಭ ಸ್ಥಿತಿಯಲ್ಲಿರುವುದರಿಂದ ಸಂಪತ್ತಿನ ತೊಂದರೆಗಳಾಗುವುದಿಲ್ಲ ಆದರೆ ಮನಸ್ಸಿಗೆ ಸಮಾಧಾನ ಇಲ್ಲದೇ ಇರುವಂತಹ ಸ್ಥಿತಿ ನಿಮ್ಮ ವೃತ್ತಿ ಜೀವನದಲ್ಲಿ ಆಗುವಂಥದ್ದುಂಟು ಹೊಸ ಥರದ ಚಿಂತನೆಗಳು ಹೇಳುವಂಥದ್ದು ಮನದಲ್ಲಿ ಮೂಡುವ ಸಾಧ್ಯತೆ ಹೊಸ ಥರದ ಚಿಂತನೆಗೆ ಏನು ಪ್ರಯತ್ನಗಳನ್ನು ಮಾಡಿದರೆ ಅದಕ್ಕೆ ಫಲವೂ ಕೂಡ ನಿಮ್ಮ ಪಾಲಿಗೆ ಲಭ್ಯ ಆಗುವಂತಹ ಸಾಧ್ಯತೆಗಳುಂಟು ತಾವುಗಳು ಕೂಡ ಹಾಗೆ ವಿಷ್ಣು ದೇವರಿಗೆ ಸಂಬಂಧಪಟ್ಟಂತಹ ನೈವೇದ್ಯ ದ್ರವ್ಯಗಳನ್ನು ದಾನ ಮಾಡುವುದರಿಂದ ವಿಷ್ಣು ದೇವಾಲಯದಲ್ಲಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಒಂದು ಕರ್ಮಭಾವದಲ್ಲಿ ಗುರುವಿನ ಉದಯ ಭಾಗ್ಯದಲ್ಲಿ ರಾಹುವಿನ ಉದಯ ಒಂದು ರೀತಿಯಲ್ಲಿ ವೃತ್ತಿ ಜೀವನದಲ್ಲಿ ಸಮಾಧಾನದ ಫಲ ಹಾಗೆ ಅದೃಷ್ಟ ಹೇಳುವಂಥದ್ದು ಅರ್ಥಾತ್ ಎಲ್ಲಿಯೋ ನೀವು ನಿರೀಕ್ಷೆ ಮಾಡದೇ ಇರುವಂತಹ ಕೆಲಸಗಳು ಕಾರ್ಯಗಳು ಸಂಪತ್ತುಗಳು ಅದು ನಿಮ್ಮ ಪಾಲಿಗೆ ಆಗಮಿಸುವಂತಹ ಸಾಧ್ಯತೆಯ ಫಲಗಳಿದ್ದಾವೆ ಸಾಮಾಜಿಕವಾಗಿ ಒಂದು ಹಂತದಲ್ಲಿ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾದಂಥ ಅವಶ್ಯಕತೆಗಳುಂಟು ಮನಸ್ಸಿಗೆ ಅನಾರೋಗ್ಯ ಬರುವಂಥದ್ದು ದೇಹಕ್ಕೆ ಅನಾರೋಗ್ಯ ಬರುವಂಥದ್ದು ಇದು ಎರಡೂ ಸೂ ಕೂಡ ಸಾಧ್ಯತೆಗಳಿದ್ದಾವೆ ಕಾನೂನು ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಎಚ್ಚರಿಕೆಯ ವ್ಯವಹರಿಸುವಿಕೆ ಹೇಳುವಂಥದ್ದು ಅವಶ್ಯಕತೆ ಎಲ್ಲಿಯೋ ಒಂದು ರೀತಿಯಲ್ಲಿ ಕಾನೂನಿನ ತೊಡಕು ಹೇಳುವಂಥದ್ದು ನಿಮ್ಮನ್ನು ಸದಾಕಾಲ ಚಿಂತೆಗೆ ಒಳಪಡಿಸುವಂತಹ ಸಾಧ್ಯತೆಗಳಿದ್ದಾವೆ ಸೊ ತಾವುಗಳು ಆಂಜನೇಯ ದೇವರಿಗೆ ಸಂಬಂಧಪಟ್ಟ ಹಾಗೆ ನೈವೇದ್ಯ ಭಾಗ ಅಭಿಷೇಕಾದಿ ಸೇವೆಗಳನ್ನು ನೀಡುವುದರಿಂದ ಶುಭ ಅನುಭವ ಖಂಡಿತ ಸಾಧ್ಯ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಒಂದು ರೀತಿಯಲ್ಲಿ ಕರ್ಮಕ್ಷೇತ್ರದಲ್ಲಿ ತೃಪ್ತಿಯ ಫಲಗಳು ಆರ್ಥಿಕತೆಯ ಆದಾಯದ ಫಲಗಳು ಹೇಳುವಂಥದ್ದು ಉಂಟು ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಆರೋಗ್ಯ ವಿಷಯದಲ್ಲಿಯೂ ಕೂಡ ಸಮಾಧಾನದ ಫಲ ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಇರ್ತದೆ ಹೊಸ ಥರದ ಯೋಜನೆ ಯೋಚನೆಗಳಿಗೆ ಪೂರಕವಾದಂತಹ ವಾತಾವರಣಗಳು ಕೂಡ ಉಂಟು ಏನೋ ಒಂದು ಉದ್ಯಮ ಕ್ಷೇತ್ರವೋ ಅಥವಾ ಇನ್ನಿತರ ಹೊಸ ಥರದ ಚಿಂತನೆಗಳು ಮಂಗಳ ಕಾರ್ಯಾದಿಗಳ ಪ್ರಯತ್ನಗಳಾಗಿರಬಹುದು ಅಥವಾ ಹೊಸ ಥರದ ಉದ್ಯೋಗದ ಒಂದು ಆಕಾಂಕ್ಷೆ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ಒಂದು ಪೂರಕವಾದಂತಹ ವಾತಾವರಣ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ ಸೊ ತಾವುಗಳು ಶಿವದೇವರಿಗೆ ಸಂಬಂಧಪಟ್ಟಂತಹ ಅಭಿಷೇಕಾದಿ ಸೇವೆಗಳನ್ನು ಅರ್ಪಣೆ ಮಾಡುವುದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಕನ್ಯಾ ರಾಶಿ ಕರ್ಮಪತಿ ಮತ್ತು ರಾಶಿಯ ಪತಿ ಚತುರ್ಥ ಭಾವದಲ್ಲಿರುವುದರಿಂದ ರವಿಯ ಯೋಗವನ್ನು ಕೂಡ ಪಡೆದುಕೊಂಡಿರುವುದರಿಂದ ಒಂದು ಹಂತದಲ್ಲಿ ನಿಮಗೆ ಶುಭ ಅನುಭವ ಹೇಳುವಂಥದ್ದು ಅಂತಂದರೆ ವಿದ್ಯಾರ್ಥಿಗಳಿಗೆ ಶುಭ ಅನುಭವ ಮತ್ತು ಕರ್ಮಕ್ಷೇತ್ರದಲ್ಲಿಯೂ ಕೂಡ ನಿಮ್ಮ ಬುದ್ಧಿಗಳಿಗೆ ನಿಮ್ಮ ಇಚ್ಛಾಶಕ್ತಿಗಳಿಗೆ ಒಂದು ಪೂರಕವಾದಂತಹ ಫಲಪ್ರಾಪ್ತಿಯಾಗುವಂಥದ್ದು ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಹಾಗೆ ಒಂದು ರೀತಿಯಲ್ಲಿ ನಿಮ್ಮ ಮಾತಿಗೆ ಮನ್ನಣೆ ಪ್ರಾಪ್ತವಾಗುವಂಥದ್ದು ಇದೆಲ್ಲವೂ ಆಗುತ್ತದೆ ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಯಲ್ಲಿ ಶುಭ ಫಲಗಳು ಹೇಳುವಂತದ್ದು ಖಂಡಿತ ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು ಆರೋಗ್ಯದಲ್ಲಿ ತೃಪ್ತಿ ದಾಂಪತ್ಯದಲ್ಲಿ ಅಷ್ಟೊಂದು ಸಮಾಧಾನ ಫಲ ಹೇಳುವಂಥದ್ದು ನಿಮಗೆ ಇರೋದಿಲ್ಲ ಮಕ್ಕಳಿಂದಲೂ ಕೂಡ ಶುಭ ಫಲಗಳು ಹೇಳುವಂಥದ್ದು ಸಾಧ್ಯತೆ ಉಂಟು ಸೊ ತಾವುಗಳು ವಿಷ್ಣುದೇವರಿಗೆ ಸಂಬಂಧಪಟ್ಟಂತಹ ಅಲಂಕಾರಾದಿ ದ್ರವ್ಯಗಳನ್ನು ವಿಷ್ಣುವಿನ ಆಲಯದಲ್ಲಿ ಅರ್ಪಣೆ ಮಾಡಿ ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ ಇನ್ನು ತುಲಾರಾಶಿ ಸಾಮಾಜಿಕವಾದಂತಹ ಜೀವನದಲ್ಲಿ ಸಂತೋಷಗಳಿದ್ದಾಗಲೂ ಕೂಡ ಒಂದು ಹಂತದಲ್ಲಿ ಎಲ್ಲಿಯೋ ಅಪವಾದಿ ಅಪವಾದಗಳು ಅಪಕೀರ್ತಿಗಳು ಇತ್ಯಾದಿಗಳೆಲ್ಲ ಸಾಧ್ಯತೆಗಳುಂಟು ಟೀಕೆಗಳು ಇತ್ಯಾದಿಗಳೆಲ್ಲ ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ ಕಾನೂನಾತ್ಮಕವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂಥ ಅವಶ್ಯಕತೆ ಉಂಟು ಮತ್ತು ಒಂದು ರೀತಿಯಲ್ಲಿ ಕಲೆ ಕ್ರೀಡೆ ಮತ್ತು ಸಂಗೀತ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೆ ಒಂದು ಹಂತದ ತೃಪ್ತಿದಾಯಕವಾದಂತಹ ವಾತಾವರಣದಂತಹ ಫಲಗಳು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು ನರದ ಸೆಳೆತದಂತಹ ಅನಾರೋಗ್ಯದ ಫಲ ಮತ್ತು ಮಾನಸಿಕವಾಗಿ ಒಂದಷ್ಟು ಗೊಂದಲಾತ್ಮಕವಾದಂತಹ ವಿಷಯಗಳು ಮನದಲ್ಲಿ ಓಡುವಂತಹ ಸಾಧ್ಯತೆ ಇಂತಹ ಅನುಭವಗಳಾಗಲಿ ಕೊಂಟು ತಾವುಗಳು ದುರ್ಗೆಯ ಸನ್ನಿಧಾನದಲ್ಲಿ ನೈವೇದ್ಯ ಭಾಗವನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ರಾಶಿಯಲ್ಲಿ ಕುಜನ ಉದಯ ಮತ್ತು ಮಾಂದಿಯ ಉದಯ ಇತ್ಯಾದಿ ಫಲಗಳುಂಟು ಷಷ್ಟಪತಿಯಾದಂಥವನು ರಾಶಿಯ ಪತಿಯಾದಂಥವನು ರಾಶಿಯಲ್ಲಿ ಉದಯ ಅರ್ಥಾತ್ ಎಲ್ಲಿಯೋ ಒಂದು ರೀತಿಯಲ್ಲಿ ಏನು ಮೋಡ ಕವಿದ ವಾತಾವರಣ ಅಂತ ಹೇಳ್ಬೋದು ಮನಸ್ಸಿಗೆ ಬುದ್ಧಿಗೆ ಬುದ್ಧಿಯೇ ತೋಚದೇ ಇರುವಂಥದ್ದು ಮನಸ್ಸು ಓಡದೇ ಇರುವಂಥದ್ದು ಮನಸ್ಸಿಗೆ ಯಾವುದೇ ವಿಷಯಗಳು ಗ್ರಹಿಸದೇ ಇರುವಂಥದ್ದು ಇಂತಹ ಸ್ಥಿತಿ ನಿಮ್ಮಲ್ಲಿ ಉಂಟಾಗುವಂತಹ ಸಾಧ್ಯತೆಗಳುಂಟು ಕರ್ಮಕ್ಷೇತ್ರ ಸಮಾಧಾನದ ಫಲಕ್ಕೆ ಸೀಮಿತವಾಗಿದೆ ಇನ್ನು ದಾಂಪತ್ಯ ಜೀವನದಲ್ಲಿ ಒಂದು ಹಂತದ ತೃಪ್ತಿ ಉಂಟು ನಿಮ್ಮತನದ ಒಂದು ಪ್ರೆಸೆಂಟೇಷನ್ ಏನಿದೆ ಅದು ಸ್ವಲ್ಪ ವ್ಯತಿರಿಕ್ತವಾಗಿ ಬಿಂಬಿತ ಆಗುವಂತಹ ಸಾಧ್ಯತೆಗಳಿದ್ದಾವೆ ಸಂಪತ್ತಿನ ಆಗಮನಕ್ಕೆ ಯಾವುದೇ ಕೊರತೆಗಳಾಗುವುದಿಲ್ಲ ರಕ್ತದೊತ್ತಡದಂತಹ ಆರೋಗ್ಯ ವಿಷಯದಲ್ಲಿ ಅತ್ಯಂತ ಜಾಗರೂಕತೆ ಹೇಳುವಂಥದ್ದು ಬೇಕು ಮಕ್ಕಳಿಂದಲೂ ಕೂಡ ಹಾಗೆ ಎಲ್ಲಿಯೋ ಸಮಾಧಾನ ಇಲ್ಲದೇ ಇರುವಂತಹ ಫಲಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು ಸೊ ತಾವುಗಳು ಕೂಡ ಹಾಗೆ ಗೋವಿಗೆ ಮೇವನ್ನು ನೀಡುವಂಥದ್ದು ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ನಿಮ್ಮ ಅನುಭವಕ್ಕೆ ಬರ್ತದೆ ಇನ್ನು ಧನುರ್ ರಾಶಿ ಧನುರ್ ರಾಶಿಯವರಿಗೆ ವೃತ್ತಿಯಲ್ಲಿ ಶುಭ ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಶುಭ ಫಲದ ಅನುಭವ ದಾಂಪತ್ಯದಲ್ಲಿ ಸಂತೋಷದಾಯಕವಾದಂತಹ ವಾತಾವರಣಗಳುಂಟು ಅತಿಯಾದಂತಹ ನಿಮ್ಮ ಏನು ಇಚ್ಛಾಶಕ್ತಿ ಹೇಳುವಂಥದ್ದೇನಿದೆ ಅದು ನಿಮಗೆ ಪೂರಕವಾದಂತಹ ಫಲವನ್ನು ನೀಡುವುದರಲ್ಲಿ ಯಾವುದೇ ರೀತಿಯ ಇರುವುದಿಲ್ಲ ಆರೋಗ್ಯ ಒಂದು ವಿಷಯದಲ್ಲಿ ಅತ್ಯಂತ ಜಾಗರೂಕತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಉಂಟು ಸೊ ತಾವುಗಳು ಕೂಡ ಹಾಗೆ ಗುರುಗಳ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಶನಿಯ ಒಂದು ನಿರ್ಗಮನದ ಕಾಲಘಟ್ಟದಲ್ಲಿ ಅರ್ಥಾತ್ ಇನ್ನೂ ಒಂದೂವರೆ ವರ್ಷಗಳ ಕಾಲ ಶನಿ ನಿಮ್ಮ ಜೊತೆ ಇರ್ತಾನೆ ಆದರೆ ಬಿಟ್ಟು ಹೋಗುವಂತಹ ಕಾಲಘಟ್ಟ ಮನಸ್ಸಿಗೆ ಸ್ವಲ್ಪ ಸಮಾಧಾನ ನೆಮ್ಮದಿಯನ್ನು ಕೊಡ್ತಾನೆ ವೃತ್ತಿಯಲ್ಲಿ ಆರ್ಥಿಕತೆಯಲ್ಲಿ ಸಾಮಾಜಿಕವಾದಂತಹ ಬದುಕಿನಲ್ಲಿ ಆರೋಗ್ಯದಲ್ಲಿ ಕೌಟುಂಬಿಕವಾದ ಬದುಕಿನಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ನಿಧಾನಗತಿಯಲ್ಲಿ ತೃಪ್ತಿಯ ಸ್ಥಿತಿಯ ಕಡೆಗೆ ಹೋಗುವಂತಹ ಫಲಗಳು ಉಂಟು ಸೊ ತಾವುಗಳು ಶಿವದೇವರಿಗೆ ಏನು ಅಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಜನ್ಮತ ಜನ್ಮದ ಶನಿ ತೃತೀಯ ಭಾವದಲ್ಲಿ ಗುರು ಶನಿಯ ಏನು ಪೂರಕ ಸ್ಥಿತಿ ಇಲ್ಲ ಸರ್ವೇಶ್ವರಕಾರಕ ಗುರುವಿನ ಪೂರಕ ಸ್ಥಿತಿಯೂ ಇಲ್ಲದೇ ಇರುವಂಥದ್ದು ಆರ್ಥಿಕ ಮುಗ್ಗಟ್ಟು ಕೆಲಸ ಕಾರ್ಯದಲ್ಲಿ ತೊಂದರೆಗಳು ದೈಹಿಕವಾದಂಥ ಆರೋಗ್ಯ ವಿಷಯದಲ್ಲಿಯೂ ತೊಂದರೆ ಮಾನಸಿಕವಾದಂತಹ ದುಗುಡ ಮತ್ತು ಗೊಂದಲದ ಫಲಗಳು ಮತ್ತು ಏನನ್ನೇ ಮಾಡಲಿಕ್ಕೆ ಹೋದರೂ ಕೂಡ ಅದರಲ್ಲಿ ಒಂದು ವ್ಯತಿರಿಕ್ತ ಫಲವನ್ನು ಅನುಭವಿಸುವಂತಹ ಯೋಗ ಮಕ್ಕಳಿಗೆ ಆಲಸ್ಯತನ ಮತ್ತು ಏಕಾಗ್ರತೆ ಇಲ್ಲದಿರುವಿಕೆ ಇತ್ಯಾದಿ ಫಲಗಳೆಲ್ಲವುದು ಕೂಡ ಸಾಧ್ಯತೆ ಉಂಟು ಸೊ ಕುಂಭರಾಶಿಯವರು ಕೂಡ ಹಾಗೆ ಆಂಜನೇಯ ದೇವರಿಗೆ ಅಭಿಷೇಕ ಸೇವೆಯನ್ನು ಅರ್ಪಣೆ ಮಾಡುವುದರಿಂದ ಒಂದು ಹಂತದ ಏನು ತಡೆದುಕೊಳ್ಳುವಂತಹ ಫಲ ಅರ್ಥಾತ್ ಸಮಾಧಾನ ಅಂತ ಹೇಳಲಿಕ್ಕಾಗುವುದಿಲ್ಲ ದುಃಖವನ್ನು ತಡೆದುಕೊಳ್ಳುವಂತಹ ಶಕ್ತಿ ಅಂತಹ ಫಲದ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಕಟ್ಟಕಡೆಯ ರಾಶಿ ಮೀನರಾಶಿ ರಾಶಿಯ ಪತಿ ದ್ವಿತೀಯ ಭಾವದಲ್ಲಿ ಕರ್ಮಪತಿ ದ್ವಿತೀಯ ಭಾವದಲ್ಲಿ ಕರ್ಮದಲ್ಲಿ ರವಿಬುಧ ಗ್ರಹರು ಹೀಗೆ ಒಂದು ರೀತಿಯಲ್ಲಿ ಕರ್ಮಕ್ಷೇತ್ರದ ತೃಪ್ತಿ ಇದೆ ಇನ್ನು ಕೌಟುಂಬಿಕ ಜೀವನದ ತೃಪ್ತಿ ಉಂಟು ಒಂದು ರೀತಿಯಲ್ಲಿ ಆರ್ಥಿಕತೆಯು ಕೂಡ ಸಮಾಧಾನಕ್ಕೆ ಸೀಮಿತವಾದಂತಹ ಸ್ಥಿತಿಯಲ್ಲಿರ್ತದೆ ಹೊಸ ಥರದ ಚಿಂತನೆಗಳನ್ನು ಮಾಡುವಾಗ ಅತ್ಯಂತ ಜಾಗ್ರತೆ ಬೇಕು ಆರ್ಥಿಕ ಹೂಡಿಕೆಯನ್ನು ಮಾಡುವಾಗಲೂ ಕೂಡ ಅತ್ಯಂತ ಜಾಗ್ರತೆ ಅವಶ್ಯಕತೆ ಇದೆ ಮಾತುಗಳನ್ನು ಆಡುವಾಗಲೂ ಕೂಡ ಹಾಗೆ ಅತ್ಯಂತ ಜಾಗ್ರತೆ ಅವಶ್ಯಕತೆ ಇದೆ ಸ್ವಲ್ಪ ಅಗ್ರೆಸಿವ್ ಮಾನಸಿಕತೆಯನ್ನು ತಾಳುವಂತಹ ಸಾಧ್ಯತೆ ಉಂಟು ಇವತ್ತಿನ ದಿವಸ ಅತ್ಯಂತ ಜಾಗ್ರತೆಯಿಂದ ವ್ಯವಹರಿಸುವುದು ಅವಶ್ಯಕತೆ ಇದೆ ಸೊ ತಾವುಗಳು ಕೂಡ ಹಾಗೆ ಗುರುಗಳ ಸನ್ನಿಧಾನದಲ್ಲಿ ನೈವೇದ್ಯ ಭಾಗವನ್ನು ಅಲಂಕಾರ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇದು ದ್ವಾದಶ ರಾಶಿಯ ಏನು ಮಾರ್ಗದರ್ಶನೀಯವಾದಂತಹ ಚಿಂತನೆಗಳಾಗಿದ್ದಾವೆ ಈ ಚಿಂತನೆಗಳು ನಮ್ಮ ನಮ್ಮ ಯಶಸ್ಸಿನ ಪಥಕ್ಕೆ ಪೂರಕವಾಗಿರಲಿ ಅನ್ನುವಂತಹ ದೃಷ್ಟಿಯಿಂದ ಆಶಿಸುತ್ತಾ ಇಂದಿನ ದಿನ ಭವಿಷ್ಯದ ಚಿಂತನೆಯನ್ನ ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ